ನಮಸ್ತೆ, ನಾನು ಶ್ರೀಧರ್ ಬಿರಾದರ್. ಜಿ ಪಿ ಎಸ್ ಸ್ಟಾರ್ ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ, ಎಕ್ಸಾಮ್ಸ್ ಯಾವಾಗ, ಎಲ್ಲದರ ಬಗ್ಗೆ ಇವತ್ತು ನಮ್ಮ ಕರ್ನಾಟಕದ ಶಿಕ್ಷಣ ಮಂತ್ರಿ ಬಿ ಸಿ ನಾಗೇಶ್ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಜಿ ಪಿ ಎಸ್ ಸ್ಟಾರ್ ಎಕ್ಸಾಮ್ ಅಂದರೆ ನಿಮಗೆ ಗೊತ್ತಿದೆ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಕರಿತೀವಿ ಈಗ. ಸೊ ಇವತ್ತು ನಮ್ಮ ಶಿಕ್ಷಣ ಸಚಿವರು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಸೊ ತಾವು ಇಲ್ಲಿ ಗಮನಿಸಬಹುದು, 15,000 ಪೋಸ್ಟ್ಗಳಿದೆ ನೋಡಿ. 6ರಿಂದ 8ನೇ ತರಗತಿ ಈ ಕ್ಲಾಸ್ಗೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿ 15,000 ಪೋಸ್ಟ್ಗಳಿದೆ. 15,000ದಲ್ಲಿ 10,000 ನಾನ್ ಎಚ್ ಕೆ, ಅಂದರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಇನ್ನು 5,000 ಇದೆ ನೋಡಿ. ಅದು 5,000 ಏನಪ್ಪಾ ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗೋದು ಮಾರ್ಚ್ 23ರಂದು 2022. ಆಮೇಲೆ ಕೊನೆಯ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಏಪ್ರಿಲ್ 22 2022. ನೆಕ್ಸ್ಟು ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡ್ತಾರಪ್ಪ ಅಂದರೆ ಮೇ 21 ಮತ್ತು 22. ಸೊ ನಿಮಗೆ ಇದು ಗೊತ್ತಿರುತ್ತೆ, ಟಿ ಇ ಟಿ ಪಾಸ್ ಆದವರಿಗೆ ಇದು ಅವಕಾಶ ಇರುತ್ತೆ. ಯಾರ್ಯಾರು ತಾವು ಟಿ ಇ ಟಿ ಪಾಸ್ ಆಗಿದ್ದರೋ ಈಗ ಇನ್ಮೇಲೆ ನಿಮ್ಮ ಪ್ರಿಪ್ರೇಷನ್ ಭಾಳ ವೇಗವಾಗಿ ಮಾಡ್ತಾ ಹೋಗಿ. ಯಾಕಂದರೆ ಈಗ ಆಲ್ರೆಡಿ ಎಲ್ಲವನ್ನ ಮೆನ್ಷನ್ ಮಾಡಿದ್ದಾರೆ, ಯಾವಾಗ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ಸ್ ಯಾವಾಗ ಅಂತಲೂ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ತೋರಿಸ್ಬೇಕು. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ಜಿಲ್ಲಾವಾರು ಸೀಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಜಿಲ್ಲಾವಾರು ಸೀಟ್ಗಳು ತಗೊಳ್ಳೋದಾದರೆ ಇಲ್ಲಿದೆ ನೋಡಿ, ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದೀನಿ ಗೊತ್ತೀನಿ. 2021-22ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಿಕ್ಷಕರ 6ರಿಂದ 8ನೇ ತರಗತಿ ಹುದ್ದೆಗಳ ನೇಮಕಾತಿಗೆ ಜಿಲ್ಲಾವಾರು ವಿಷಯವಾರು ಹುದ್ದೆಗಳ ಹಂಚಿಕೆ ಅನುಬಂಧ ಅಂತ ಇದೆ. ಇಲ್ಲಿ ಆಂಗ್ಲ ಭಾಷೆ ವಿದ್ಯಾರ್ಥಿಗಳಿಗೆ ಎಷ್ಟು ಪೋಸ್ಟ್ ಇದೆ ಜಿಲ್ಲಾವಾರು, ಗಣಿತ ವಿಜ್ಞಾನ ಅಂದರೆ ಪಿ ಸಿ ಎಂ ವಿದ್ಯಾರ್ಥಿಗಳಿಗೆ, ನೆಕ್ಸ್ಟ್ ಸಮಾಜ ವಿಜ್ಞಾನ, ಆಮೇಲೆ ಜೀವ ವಿಜ್ಞಾನ ಸಿ ಬಿ ಜೆಟ್ ವಿದ್ಯಾರ್ಥಿಗಳಿಗೆ ಎಷ್ಟಿದೆ ಅಂತ ಜಿಲ್ಲಾವಾರು ಕೊಟ್ಟಿದ್ದಾರೆ. ಸೊ ನನಗೆ ಎಲ್ಲವನ್ನು ಹೇಳ್ತಾ ಹೋಗಲ್ಲ, ಯಾಕಂದರೆ ನೀವು ವಿಡಿಯೋ ಪಾಸ್ ಮಾಡಿ ನೋಡ್ಬೋದು ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟಿದೆ ಅಂತ. ಇಲ್ಲಿ ಒಟ್ಟು ಮಾತ್ರ ನೋಡ್ತಾ ಹೋಗ್ಬೋದು, ಒಟ್ಟು ಮಾತ್ರ ನೋಡ್ತಾ ಹೋಗ್ಬೋದು. ರೈಟ್, ಒಂದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಯಾವ ಜಿಲ್ಲೆಗೆ ಹೆಚ್ಚು ಪೋಸ್ಟ್ ಇರುತ್ತೋ ಅಲ್ಲಿ ಹಾಕಕ್ಕೆ ಹೋಗಬೇಡಿ, ಇದು ವಿನಂತಿ ನಂದು. ಯಾಕಂದರೆ 2017ರಲ್ಲಿ ಪಿ ಡಿ ಯು ಹಾಗೆ ಮಾಡಿದ್ರು ಎಲ್ಲರೂ, ಭಾಳ ಜನ. ಬೆಳಗಾವಿ ಜಾಸ್ತಿ ಪೋಸ್ಟ್ ಇತ್ತು, ಎಲ್ಲರೂ ಅಲ್ಲೇ ಹಾಕಿಬಿಟ್ರು, ಸಿಕ್ಕಾಪಟ್ಟೆ ಕಟ್ ಆಫ್ ಹೈ ಹೋಗ್ಬಿಡ್ತು. ನೆಕ್ಸ್ಟ್ ಮೊನ್ನೆ ಪಿ ಸಿ ಎಲ್ಲರೂ ಬೆಂಗಳೂರಿಗೆ ಹಾಕಿಬಿಟ್ರು, ಬೆಂಗಳೂರು ಪೋಸ್ಟ್ ಜಾಸ್ತಿ ಇತ್ತು ಅಲ್ಲೇ ಹಾಕಿಬಿಟ್ರು, ಕಟ್ ಆಫ್ ಜಾಸ್ತಿ ಆಯಿತು. ಎಷ್ಟೋ ವಿದ್ಯಾರ್ಥಿಗಳು ಆ ಬೆಂಗಳೂರು ಹಾಕೋ ಬದಲು ಬೇರೆ ಕಡೆ ಹಾಕಿದರೆ ಇಷ್ಟೊತ್ತಿಗೆ ಜಾಬ್ ಆಗಿರೋದು. ಹೀಗಾಗಿ ನೀವೇನು ಮಾಡ್ತೀರಾ, ಎಲ್ಲಿ ಪೋಸ್ಟ್ ಜಾಸ್ತಿ ಇದೆಯೋ ಅಲ್ಲಿ ಹಾಕಕ್ಕೆ ನೋಡ್ತೀರಾ, ಇದು ಭಾಳ ಮಿಸ್ಟೇಕ್ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಎಲ್ಲ ಜಿಲ್ಲಾವಾರು ನೋಡ್ತಾ ಹೋಗಿ. ನಾನು ಈಗಾಗಲೇ ಹೇಳಿದ್ದೀನಿ, ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 10,000 ಪೋಸ್ಟ್ಗಳು, ಹೈದರಾಬಾದ್ ಕರ್ನಾಟಕಕ್ಕೆ 5,000, ಒಟ್ಟು 15,000 ಪೋಸ್ಟ್ ಇದೆ. ನೀವು ಆಮೇಲೆ ಯಾವ ಯಾವ ಜಿಲ್ಲೆಗೆ ಎಷ್ಟಿದೆ ಅಂತ ವಿಡಿಯೋ ಪಾಸ್ ಮಾಡಿ ತಾವನ್ನು ಗಮನಿಸ್ಬೋದು. ನೆಕ್ಸ್ಟ್ ಏನಾಗುತ್ತೆ, ಟೋಟಲ್ 10,000 ಇದೆ. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕಕ್ಕೆ 5,000 ಇದೆ. ಇಲ್ಲಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಎರಡು ಅವಕಾಶ ಇದೆ. ನೀವು ಎಚ್ ಕೆದಲ್ಲಿ ಒಂದು ಜಿಲ್ಲೆಗೆ ಹಾಕ್ಬೋದು, ಮತ್ತು ಎಚ್ ಕೆ ಹೊರತುಪಡಿಸಿ ಮತ್ತೊಂದು ಕಡೆ ಹಾಕ್ಬೋದು. ಎರಡು ಜಿಲ್ಲೆಗಳಿಗೆ ಹಾಕ್ತೀರ, ಒಂದೇ ಕಡೆ ಎಕ್ಸಾಮ್ ಬರೀತೀರ, ಎರಡು ಜಿಲ್ಲೆಗಳಿಗೆ ಹಾಕುವಂಥ ಅವಕಾಶ ನಿಮಗಿರುತ್ತೆ. ಯಾರಿಗೆ? ಎಚ್ ಕೆ ಸ್ಟೂಡೆಂಟ್ಸ್ಗಳಿಗೆ, ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಓಕೆನಾ? ಸೊ ಟೋಟಲ್ 15,000 ಪೋಸ್ಟ್ ಇದೆ ನೋಡಿ. ಸೊ ದಯವಿಟ್ಟು, ಎಕ್ಸಾಮ್ಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ, ಎಲ್ಲರೂ ಪ್ರಿಪ್ರೇಷನ್ನು ತುಂಬ ವೇಗವಾಗಿ ಮಾಡಿ. ಆಮೇಲೆ ನಿಮಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಆದಷ್ಟು ಬೇಗ ಯಶಸ್ವಿ ಗಳಿಸಿ ಅನ್ನೋದು ನನ್ನ ಒಂದು ಒಂದು ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳು. ಕಂಗ್ರ್ಯಾಟ್ಸ್ ನಿಮ್ಮೆಲ್ಲರಿಗೂ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.